ಅಥವಾ ಅಧ್ಯಯನಕ್ಕಾಗಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ವಿದೇಶಕ್ಕೆ ಪ್ರವಾಸ ಹೋಗುವುದು ಸಾಮಾನ್ಯ. ಆದರೆ ಅವರಂತೆಯೇ ಪೌರ ಕಾರ್ಮಿಕರಿಗೂ ಈಗ ವಿದೇಶ ಪ್ರವೇಶ ಭಾಗ್ಯ ಲಭಿಸಿದೆ. ರಾಜ್ಯ ಸರ್ಕಾರವು ಸ್ವಚ್ಛತೆಗೆ ಹೆಸರಾಗಿರುವ ಮಲೇಷ್ಯಾದ ಸಿಂಗಾಪುರದಲ್ಲಿ ಅಳವಡಿಸಿಕೊಂಡಿರುವ ಸ್ವಚ್ಛತಾ ಕ್ರಮಗಳು, ಘನತ್ಯಾಜ್ಯ ಮತ್ತು ಮ್ಯಾನ್ಹೋಲ್ಗಳ ನಿರ್ವಹಣೆ ಕುರಿತು ಅಧ್ಯಯನ ನಡೆಸಲು ಯಾದಗಿರಿ ಜಿಲ್ಲೆಯಿಂದ 4 ಜನ ಪೌರ ಕಾರ್ಮಿಕರನ್ನ ನಗರದ ನಗರಸಭೆಯ ಸಭಾಂಗಣದಲ್ಲಿ ಸನ್ಮಾನಿಸಿ ಸಿಂಗಾಪುರ ಪ್ರವಾಸಕ್ಕೆ ಕಳುಹಿಸಲಾಯಿತು. ನಂತರ ಮಾತನಾಡಿದ ಪೌರ ಕಾರ್ಮಿಕರು, ಮೊದಲ ಬಾರಿ ವಿದೇಶ ಪ್ರವಾಸಕ್ಕೆ ಹೋಗುತ್ತಿದ್ದೇವೆ, ಇದು ನಮಗೆ ಬಹಳ ಸಂತೋಷ ತಂದಿದೆ. ಅಲ್ಲಿ ಸ್ವಚ್ಛತೆಗೆ ತೆಗೆದುಕೊಳ್ಳುವಂತಹ ಕ್ರಮಗಳನ್ನ ಅಧ್ಯಯನ ಮಾಡಿ ನಾವು ಕೂಡ ಯಾದಗಿರಿಯಲ್ಲಿ ಅದನ್ನ ಕಾರ್ಯರೂಪಕ್ಕೆ ತರುವ ಪ್ರಯತ್ನ ಮಾಡುತ್ತೇವೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಚೆನ್ನಪ್ಪ, 4 ಜನಗಳು ಏನು ನೋಡಿದ್ರಿ, ಏನ್ ಮಾಡಿದ್ರಿ ಅನ್ನೋದು ನನ್ನನ್ನು ಹೇಳಿಕೊಡ್ಬೇಕು. ಯಾಕಂದ್ರೆ ನಾನು ಸಿಂಗಾಪುರ್ ನೋಡಿಲ್ಲ. ಸೊ ಹಾಗಾಗಿ ನಿಮ್ ಮೇಲೆ ಬಹಳ. ಸೊ ಈಗ ನಮಗೆ ಒಂದು ಖುಷಿ ಏನು ಅಂತಂದ್ರೆ, ಮೋಸ್ಟ್ಲಿ ನಗರಸಭೆ ಇತಿಹಾಸದಲ್ಲಿ ಈ ತರ ಹೊರದೇಶವನ್ನ ನೋಡುವಂತ, ಅದರಲ್ಲೂ ಪೌರ ಕಾರ್ಮಿಕ ನಾನು ಬಹಳ ಕಡೆ ನಿರ್ದಾಕ್ಷಿಣ್ಯವಾಗಿ ತಗೊಳ್ತೇನೆ. ಇದೆಲ್ಲವೂ ನಿಮಗೆ ಗೊತ್ತಿರಲಿ. ಹಾಗಾಗಿ ನೀವೆಲ್ಲರೂ ಕೂಡ ಕಾನೂನಿಗೆ ಅಲ್ಲಿ ಇದಾದ್ಮೇಲೆ ಅದು